ನಮ್ ಟ್ರಸ್ಟ್ ಚೇರ್ಮನ್ ಇದಾನಲ್ಲ ದೊಡ್ಡಣ್ಣ, ದೊಡ್ಡ ತಿಮಿಂಗ್ಲ ಇದ್ದಾಗೆ ಈ ಟ್ರಸ್ಟ್ ದುಡ್ಡಿಂದಲೇ ಫಾರಿನ್ ಟೂರ್ ಮಾಡ್ಕೊಂಡ್ ಬಂದ್ಬಿಟ್ಟಿದಾನೆ. ಬಡವ್ರ ದುಡ್ಡನ್ನೆಲ್ಲ ನುಂಗಿ ನೀರ್ ಕುಡ್ದಾಕ್ ಬಿಟ್ಟಿದಾನೆ. ನಾಳೆ ಬೆಳಿಗ್ಗೆ ಹೊಸ ಲೀಗಲ್ ಅಡ್ವೈಸರ್ ಇಲ್ಲಿಗೆ ಬರ್ತಾ ಇದ್ದಾನೆ. ಅವ್ನ್ ಬರೋದ್ರೊಳಗೆ ಎಲ್ಲ ಲೆಕ್ಕನು ಗೋಲ್ಮಾಲ್ ಮಾಡಿ ಅಡ್ಜಸ್ಟ್ ಮಾಡಿಟ್ಬಿಡ್ಬೇಕು. ಈ ಕಳ್ಳ ಲೆಕ್ಕ ಬರೆಯೋದ್ರಿಂದ ನಮಗೇನ್ ಲಾಭ? ಕಳ್ಳ ಲೆಕ್ಕ ಬರೆಯೋದ್ರಿಂದ ನಮಗೆ ಲಾಭ ಯಾಕೆ ಅಂತ ಅಂದ್ರೆ, ನಮ್ ಒಬ್ಬೊಬ್ಬರಿಗೂ 10,000 ರೂಪಾಯಿ ಸಿಗುತ್ತೆ. ಇನ್ಯಾತಕ್ಕೆ ತಡ ಸುರು ಹಚ್ಕೊಳ್ಳೋಣ, ಈಗ ಕುಕ್ಕುರ್ಸೋಣ. ಅಯ್ಯಯ್ಯೋ, ಇದೇನ್ ಬ್ಲಾಕ್ ಫೈಲು? ಬ್ಲಾಕ್ ಫೈಲ್ ನಲ್ಲೇ ಬ್ಲಾಕ್ ಅಕೌಂಟ್ ಬರಬೇಕು. ಬ್ಲಾಕ್ ನನ್ನ ಮಗನೇ, ಅದಕ್ಕೆ ನಮ್ ಡಾರ್ಕ್ ನೇ ಕರ್ಕೊಂಡ್ ಬಂದ್ಯ. ಡಾರ್ಕ್ ಹಾಕ್ಬಿಡ್ತೀನಿ, ಕಳ್ಳಕ್ಕ ಬರ್ರಿ. ಕಳ್ಳ ನನ್ನ ಮಗನೇ, 8 8 16 16 24 26 ಇದೇನ್ ಸಂಗೀತ ಕಚೇರಿ ಅನ್ಕೊಂಡೆ ಮಗನೇ? ಮನಸ್ಸಿನಲ್ಲಿ ಮನಸ್ಸಿನಲ್ಲಿ ಅದಕ್ಕೆ ಕೊಟ್ಟಿದ್ದಿಷ್ಟೋ, ಇದಕ್ಕೆ ಕೊಟ್ಟಿದ್ದಷ್ಟೋ, ಅಷ್ಟೋ ಇಷ್ಟೋ ಎಷ್ಟೆಷ್ಟೋ. ಯಜಮಾನ್ರೇ ನನ್ ಮಕ್ಳ ಒಳ್ಳೆ ಎಂಡ್ರನ್ ಕರೆದಂಗ್ ಕರಿತಿದ್ರ ಮನೆಯಲ್ಲಿ. ಕುಂಭಕರ್ಣ ಬಿದ್ದಂಗ್ ಬಿದ್ದವನಿ ಒಂದ್ ಪೂರ್ತಿ ಬಾಟ್ಲು ಸ್ವಂತ ಕುಡ್ಕೊಂಡ್ಬಿಟ್ಟು ಹಂಗ್ ಕರೆದ್ ಬರ್ದಿಲ್ವೋ ನೋಡಿ. ಈಗ ನಾನ್ ಕರಿತೀನಿ. ಯಾರು ನೀವು? ಕಳ್ರಲ್ಲ, ಕಳ್ಳನ ಮಕ್ಕಳು, ಕಳ್ಳ ಕವರಿಯೋ ತ್ರಿಮೂರ್ತಿಗಳು. ನೀವ ಅಲ್ರೋ ಟ್ರಸ್ಟ್ ಆಫೀಸ್ ಅಲ್ಲಿ ಕೂತ್ಕೊಂಡು ಲೆಕ್ಕ ಬರೀರಿ ಅಂದ್ರೆ ಇಲ್ಲಿಗೆ ಬಂದು ನನ್ನೇ ಹೆದರ್ಸ್ತಾ ಇದ್ದೀರಾ? ನಾವೆಲ್ಲ ಹೆದರ್ಸ್ತಾ ಇದ್ದೀವಿ, ಎದ್ರಕಂಡು ಓಡ್ ಬಂದಿದ್ದೀವಿ. ಇನ್ನಲ್ಲಿ ಕಳ್ಳ ಲೆಕ್ಕ ಬರೆಯೋ ಹಾಗೆ ಇಲ್ಲ, ಬರೆದ್ರೆ ಉಳಿಯೋ ಹಾಗೆ ಇಲ್ಲ. ಅದೇನ್ ಸರಿಯಾಗಿ ಬಗಡ್ರ ದೇವ್ವ ಟ್ರಸ್ಟ್ ಆಫೀಸ್ ನಲ್ಲಿ ದೇವ್ವ ರಂಗಣ್ಣ ದೇವ್ವ ಆಗ್ಬಿಟ್ಟವ್ನೆ ನೋಡಿ. ನಮ್ಮ ಮೂರ್ ಜನಕ್ಕೂ ಹೆಂಗಿಕ್ಕವ್ನೆ, ಒಬ್ಬರು ಮಗ ಬಂದಿದ್ದು ಗುರ್ತೇ ಸಿಗ್ತಾ ಇಲ್ಲ. ನಾನ್ ನಂಬೋದಿಲ್ಲ, ರಂಗಣ್ಣ ದೇವ ಆಗಕ್ ಹೇಗ್ ಸಾಧ್ಯ?